ऑलरेडी आप लोग तो पेज पीसी में हम लोग शेयर कर चुके हैं। ನಮ್ಮ ಸಮುದಾಯದಲ್ಲಿ ಅನೇಕ ರೀತಿಯ ಉಗ್ರವಾದಿಗಳು ನುಸುಳಿ ಬಂದರು। ನಮ್ಮ ಸಮುದಾಯದಲ್ಲಿ ಇಲ್ಮಿಲ್ಲದ ಅರಿವಿಲ್ಲದ ಜನರಿಗೆ ಅಧಿಕಾರ ಸಿಗುವಂತ ಆ ಸನ್ನಿವೇಶ ನಿರ್ಮಾಣವಾಯಿತು। ಮೊನ್ನೆ ಒಬ್ಬ ಸ್ಫೋಟಿಸಿದ ಪುಲ್ವಾಮಾ ಜಿಲ್ಲೆಯಲ್ಲಿ ಆ ಸ್ಫೋಟಿಸಿದ ಆತನ ಸಂಘಟನೆ ಹೆಸರೇನು? ಜೈಷ್ ಮುಹಮ್ಮದ್। ಸುಬ್ಹಾನಲ್ಲಾಹ್, ಜೈಷ್ ಮುಹಮ್ಮದ್, ಮುಹಮ್ಮದರ ಸೇನೆ, ಆದಿಲ್ ಅಹ್ಮದ್ ಬಾರ್ ಎನ್ನುವ ಆ ಮನುಷ್ಯ ಆತ ತನ್ನೊಂದಿಗೆ ಸ್ಫೋಟಿಸಿಕೊಂಡು 40ಕ್ಕಿಂತಲೂ ಅಧಿಕ ಭಾರತೀಯ ಸೈನ್ಯರು ಸೈನಿಕರು ಚೆಲ್ಲಾಪಿಲ್ಲಿಯಾಗಿ ತಮ್ಮ ದೇಹಗಳು ಎಲ್ಲಾ ಕಡೆಗಳಲ್ಲೂ ಕೂಡ ಹರಡಲು ಕಾರಣವಾದಂತ ಆ ಒಂದು ಬ್ಲಾಸ್ಟಿಂಗ್, ಆ ಒಂದು ಸ್ಫೋಟಕ ಕಾರ್ಯಕ್ರಮ, ಆ ಜವಾಬ್ದಾರಿಯನ್ನು ವಹಿಸಿಕೊಂಡವರು ಯಾರು? ಜೈಷ್ ಮುಹಮ್ಮದ್। ಆಲೋಚನೆ ಮಾಡಬೇಕು ಸಹೋದರರೇ, ಜೈಷ್ ಮುಹಮ್ಮದ್ ಅಂದ್ರೆ ಅರ್ಥ ಏನು? ಮುಹಮ್ಮದರ ಸೇನೆ, ಇವರಿಗೆ ಜಗತ್ತಿಗೆ ಪರಿಚಯ ಮಾಡುವಂತ ಮುಹಮ್ಮದ್ ಯಾರು, ಯಾರ ಸೇನೆ ಅಂತ ಹೇಳಿಕೊಂಡು ಸ್ಫೋಟಿಸುತ್ತಾರೆ, ಯಾರ ಸೇನೆ ಅಂತ ಹೇಳಿಕೊಂಡು ಇವರು ಗಲಾಟೆಗಳನ್ನು ಮಾಡುತ್ತಾರೆ, ಯಾರ ಸೇನೆ ಅಂತ ಹೇಳಿಕೊಂಡು ಇವರು ಈ ಜಗತ್ತಲ್ಲಿ ಅರಾಜಕತೆಯನ್ನು ಸೃಷ್ಟಿ ಮಾಡುತ್ತಾರೆ ಸಹೋದರರೇ, ನಾವು ಇದರ ಬಗ್ಗೆ ಆಲೋಚನೆ ಮಾಡಬೇಕು। ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಜಗತ್ತಿಗೆ ಕಲಿಸಿದಂತ ಒಂದು ಧರ್ಮವಿದೆ, ನಾವು ಯಾರನ್ನಾದರೂ ಭಯಪಟ್ಟು ಹೇಳುವುದಲ್ಲ, ಯಾರನ್ನಾದರೂ ಮೆಚ್ಚಿಸಲಿಕ್ಕಾಗಿ ಹೇಳುವುದಲ್ಲ। ಪವಿತ್ರವಾದ ಇಸ್ಲಾಮಿ ಜಗತ್ತಲ್ಲಿ ತೋರಿಸಿದ ಸಿದ್ಧಾಂತಗಳ ಬಗ್ಗೆ ಜನರಿಗೆ ತಿಳುವಳಿಕೆ ಮೂಡಿಸಬೇಕಾದ ಅನಿವಾರ್ಯವಾದ ಒಂದು ಕಾಲದಲ್ಲಿದ್ದ ಕಾರಣ ನಾವು ಹೇಳ್ತಾ ಇದ್ದೇವೆ, ಜೈಷ್ ಮುಹಮ್ಮದ್ ಎಂದರೆ ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರನ್ನು ಆ ಮುಹಮ್ಮದ್ ಮೂಲಕ ಉದ್ದೇಶಿಸಿದ್ದರೆ ಅದು ಅಕ್ರಮವನ್ನು ಕಲಿಸಿದಂತ ಮುಹಮ್ಮದ್ ಅಲ್ಲ, ಅನ್ಯಾಯಗಳನ್ನು ಕಲಿಸಿದಂತ ಮುಹಮ್ಮದ್ ಅಲ್ಲ। ಸ್ಫೋಟಕ ವಸ್ತುಗಳನ್ನು ತಮ್ಮ ಮೇಲೆ ಸುತ್ತುವರಿದುಕೊಂಡು ಬಂದು ಸ್ವಯಂ ಸೂಸೈಡ್ ಬಾಂಬ್ಗಳಾಗಿ ಸ್ಫೋಟಿಸಿ ತಾನು ಸತ್ತು ಉಳಿದವರನ್ನು ಕೊಲ್ಲುವಂತ ಒಂದು ಸಿದ್ಧಾಂತ ಇಸ್ಲಾಮದ ನಿಷಿದ್ಧ ಮಾಡಿದೆ। ಇಸ್ಲಾಂ ನಿಷಿದ್ಧ ಮಾಡಿರುವ ಭೀಕರವಾದ ಪಾಪಗಳ ಪೈಕಿ ಒಂದು ಪಾಪ ಅದು ಆತ್ಮಹತ್ಯೆಯಾಗಿದೆ। ಆತ್ಮಹತ್ಯೆ ಮಾಡಿಕೊಂಡ ಮನುಷ್ಯ ಈಮಾನ್ನೊಂದಿಗೆ ಮರಣ ಹೊಂದಲಿಕ್ಕೆ ಸಾಧ್ಯ ಇಲ್ಲ, ಅವನು ಕುಫ್ರ್ನೊಂದಿಗೆ ಮೂರ್ತದ್ದಾಗಿ ಮರಣ ಹೊಂದಾನ ಅಂತ ಹೇಳಿದಂತ ಉಲಮಾಗಳಿದ್ದಾರೆ। ಆದ್ದರಿಂದ ಸಹೋದರರೇ, ಸ್ವಯಂ ಸೂಸೈಡ್ ಬಾಂಬರ್ಗಳಾಗಿ ಸ್ಫೋಟಿಸಿಕೊಂಡು ಸಮಾಜದಲ್ಲಿ ಅರಾಜಕತೆಗಳನ್ನು ಉಂಟು ಮಾಡುವವರು, ನಾಶಗಳನ್ನುಂಟು ಮಾಡುವವರು ಯಾವತ್ತೂ ಕೂಡ ಜೈಷ್ ಮುಹಮ್ಮದ್ ಆಗಲಿಕ್ಕೆ ಸಾಧ್ಯ ಇಲ್ಲ, ಅದು ಮುಹಮ್ಮದರ ಸೇನೆ ಆಗಲಿಕ್ಕೆ ಸಾಧ್ಯ ಇಲ್ಲ। ಮುಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಜಗತ್ತಿಗೆ ಕಲಿಸಿಕೊಟ್ಟ ಸಿದ್ಧಾಂತ ಏನಾಗಿತ್ತು? ಅರ್ರಾಹಿಮೂನ ಇರ್ಹಮುಹುಮ್ ರಹ್ಮಾನು ತಬಾರಕ ವ ತಆಲಾ ಇರ್ಹಮು ಮನ್ ಫಿಲ್ ಅರ್ಧ್, ಭೂಮಿಯಲ್ಲಿರುವ ಎಲ್ಲರ ಮೇಲೆ ಕರುಣೆಯನ್ನು ತೋರಿರಿ, ಎಲ್ಲರ ಮೇಲೆ ನೀವು ವಿಶ್ವಾಸವನ್ನು ತೋರಿರಿ, ದಯೆಯನ್ನು ತೋರಿರಿ। ಮುಹಮ್ಮದ್ ಪೈಗಂಬರಿ ಜಗತ್ತಿಗೆ ಕಲಿಸಿಕೊಟ್ಟ ಅತ್ಯಂತ ಶ್ರೇಷ್ಠವಾದ ಸಂದೇಶ ಅದು ದಯೆಯಾಗಿತ್ತು। ದಯೆಯೇ ಬೇಕು ಸರ್ವ ಪ್ರಾಣಿಗಳಲ್ಲಿ, ದಯೆಯಿಲ್ಲದ ಧರ್ಮ ಯಾವುದಯ್ಯ? ದಯವೇ ಧರ್ಮದ ಮೂಲವಯ್ಯ, ಭಕ್ತ ಭಂಡಾರಿ ಬಸವಣ್ಣ ಹೇಳಿದ ಹಾಗೆ ದಯೆಯಿಲ್ಲದೆ ಜಗತ್ತಲ್ಲಿ ಯಾವುದನ್ನು ಕೂಡ ಸಾಧಿಸಲಿಕ್ಕೆ ಸಾಧ್ಯವಿಲ್ಲ। ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಜಗತ್ತಲ್ಲಿರುವ ಎಲ್ಲರನ್ನು ಕೂಡ ಮುಸಲ್ಮಾನ್ ಮಾಡಲಿಕ್ಕೆ ಸಾಧ್ಯವಿಲ್ಲ, ಈ ಜಗತ್ತಲ್ಲಿರುವ ಎಲ್ಲರೂ ಇಸ್ಲಾಂ ಆಗಲಿಕ್ಕೆ ಸಾಧ್ಯವಿಲ್ಲ, ಅಂತಹ ಒಂದು ಸಿದ್ಧಾಂತ ನಂಬಿಕೆ ಅಭಿಪ್ರಾಯ ಯಾವುದೂ ಕೂಡ ಇಸ್ಲಾಮಿಗಿಲ್ಲ। 750 ಕೋಟಿ ಮನುಷ್ಯರ ಪೈಕಿ ನಾಳೆ ನಾಡಿದ್ದು ಮುಂದಿನ ವರ್ಷ ಮುಂದಿನ ದಶಕಗಳಲ್ಲಿ ಮುಂದಿನ ಶತಮಾನಗಳಲ್ಲಿ ಅವರೆಲ್ಲರೂ ಮುಸ್ಲಿಂ ಆಗಬೇಕೆನ್ನುವ ಭಾವನೆ, ಒಂದು ವಿಶ್ವಾಸ, ಒಂದು ಅನಿಸಿಕೆ, ಒಂದು ದುರ್ಬಲವಾದ ಅಭಿಪ್ರಾಯ ಕೂಡ ಜಗತ್ತಲ್ಲಿ ವಾಸಿಸುವ ಯಾವನೇ ಒಬ್ಬ ಮುಸಲ್ಮಾನಿಗೆ ಇಲ್ಲ। ಯಾಕೆಂದರೆ ಪವಿತ್ರವಾದ ಕುರ್ಆನ್ ಬಹಳ ಸ್ಪಷ್ಟವಾಗಿ ಹೇಳಿದೆ, ಅಫ ಅಂತ ತುಕ್ರಿಹುನ್ನಾಸ ಹತ್ತಾ ಯಕೂನು ಮುಮಿನೀನ್, ಈ ಜಗತ್ತಲ್ಲಿರುವ ಎಲ್ಲರೂ ಮುಮಿನ್ ಆಗಬೇಕು ಮುಸ್ಲಿಂ ಆಗಬೇಕು ಅಂತ ನಾವು ಬಯಸ್ತೀರಾ? ಖಂಡಿತ ತಾವಾಗ ಬಯಸಬಾರದು. ವಲೌ ಶಾ ರಬ್ಬುಕಲ ಜಾಲನ್ನಾಸ ಉಮ್ಮತಂ ವಾಹಿದ, ಅಲ್ಲಾಹು ಇಚ್ಛಿಸಿದ್ದಿದ್ರೆ ಜಗತ್ತಲ್ಲಿರುವ ಸರ್ವ ಮನುಷ್ಯರನ್ನು ಕೂಡ ಅಲ್ಲಾಹು ಒಂದೇ ಜನಾಂಗವನ್ನಾಗಿ ಮಾಡ್ತಾ ಇದ್ದ. ವಲಾ ಯಜಾಲೂನ ಮುಖ್ತಲಿಫೀನ್, ಅಂತ್ಯ ದಿನದ ತನಕ ಮನುಷ್ಯರು ಭಿನ್ನತೆಯಲ್ಲೇ ಬಿಕ್ಕಟ್ಟಿನಲ್ಲೇ ಮುಂದುವರಿತಾರೆ ಅಂತ ಕುರಾನ್ ಹೇಳ್ತಾ ಇದೆ.
ಈ ಕುರ್ಆನ್ ಅನ್ನು ಕಲಿತ ನಮ್ಮ ಪಾಲಿಗೆ ಯಾವುದಾದರೂ ಬಾಂಬ್ ಅನ್ನು ಸ್ಫೋಟಿಸಿ ಅಕ್ರಮಗಳನ್ನು ಮಾಡಿ ಸುಸೈಡ್ ಆಗಿ ಯಾವುದಾದರೂ ಬಾಂಬ್ಗಳನ್ನು ಸೃಷ್ಟಿ ಮಾಡಿ ಈ ಜಗತ್ತಲ್ಲಿ ಇಸ್ಲಾಮನ್ನು ಪ್ರಚಾರ ಮಾಡುವ ಉದ್ದೇಶ ನಮಗಿಲ್ಲ. ಖಂಡಿತ ಅಂತಹ ಒಂದು ಸನ್ನಿವೇಶ ಬರುವುದಿಲ್ಲ. 750 ಕೋಟಿ ಮನುಷ್ಯರ ಪೈಕಿ ಕೇವಲ 25% ಮಾತ್ರ ಮುಸಲ್ಮಾನರಿದ್ದಾರೆ ಮಾತ್ರ ಅಲ್ಲ, ಜಗತ್ತಿನ ನಂಬರ್ 1 ಪಾಪ್ಯುಲೇಷನ್ ಕೂಡ ಮುಸಲ್ಮಾನರಲ್ಲ. ಜಗತ್ತಲ್ಲಿ ಅತ್ಯಂತ ಹೆಚ್ಚಿರುವ ಧರ್ಮೀಯರು ಕೂಡ ಮುಸಲ್ಮಾನರಲ್ಲ, ಅದು ಕ್ರೈಸ್ತರು. ಎರಡನೇ ಸ್ಥಾನದಲ್ಲಿ ಮಾತ್ರ ಮುಸಲ್ಮಾನರಿದ್ದಾರೆ. ಹೀಗಿರುವಾಗ ಧರ್ಮದ ಪ್ರಚಾರಕ್ಕಾಗಿ ಬಾಂಬ್ಗಳನ್ನು ಸ್ಫೋಟ ಮಾಡುವ, ಧರ್ಮದ ಪ್ರಚಾರ ಮಾಡುವುದಕ್ಕಾಗಿ ಯಾವುದೇ ಅನಾಹುತಗಳನ್ನು ಮಾಡಿಕೊಳ್ಳುವ, ಧರ್ಮದ ಪ್ರಚಾರಕ್ಕಾಗಿ ಜಿಹಾದ್ ಅನ್ನು ಮಾಡುವ ಒಂದು ಪರಿಪಾಠವನ್ನು ಇಸ್ಲಾಂ ಬೆಂಬಲಿಸಿಲ್ಲ. ಇಸ್ಲಾಂ ಏನು ಹೇಳಿದೆ? ಎಲ್ಲರೊಂದಿಗೂ ಸರಿಯಾದ ರೀತಿಯಲ್ಲಿ ನೀವು ಬೆರೆತುಕೊಳ್ಳಿ, ಎಲ್ಲರೊಂದಿಗೂ ಸರಿಯಾದ ರೀತಿಯಲ್ಲಿ ನೀವು ಒಟ್ಟಾಗಿ ಜೀವಿಸಿಕೊಳ್ಳಿ. ಅಲ್ ಮುಮಿನು ಯಲಿಫು ವಯುಲಫು, ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ವಲಾ ಖೈರ ಫೀ ಮನ್ ಲಾ ಯಲಿಫು ವಲಾ ಯುಲಫ್. ನೀವು ಎಲ್ಲರೊಂದಿಗೂ ಮಿಂಗಲ್ ಆಗಿ ಬದುಕಿರಿ, ಎಲ್ರಿಗೂ ಒಂದಾಗಿ ಬದುಕಿರಿ, ಎಲ್ಲರೊಂದಿಗೂ ನೀವು ಪರಸ್ಪರ ಸೌಹಾರ್ದ ಸ್ನೇಹದಿಂದ ಬದುಕಿರಿ. ಅಲ್ ಮುಮಿನು ಯಲಿಫು ವಯುಲಫ್, ಒಬ್ಬ ಸತ್ಯ ವಿಶ್ವಾಸಿ ಅಂತ ಹೇಳಿದರೆ ಎಲ್ಲರೊಂದಿಗೂ ಹೊಂದಾಣಿಕೆಯಾಗುವನು ಮುಮಿನ್, ಎಲ್ಲರೊಂದಿಗೆ ಬೆರೆಯುವವನು ಮುಸ್ಲಿಂ. ವಲಾ ಖೈರ ಫೀ ಮನ್ ಲಾ ಯಲಿಫ್ ವಲಾ ಯುಲಫ್, ಯಾರೊಂದಿಗೂ ಬೆರೆಯದವ, ಯಾರನ್ನು ಒಂದಾಗಿ ಕಾಣದವ, ಯಾರೊಂದಿಗೂ ಹೊಂದಾಣಿಕೆಯನ್ನು ಇಷ್ಟ ಮಾಡದವ, ಅವನಲ್ಲಿ ಯಾವುದೇ ಖೈರಿಲ್ಲ, ಒಳಿತಿಲ್ಲ ಅಂತ ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ದಾರೆ.